ಎಲ್ಲ ಆತ್ಮೀಯ ವಿಡಿಯೋ ವೀಕ್ಷಕರಿಗೆ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದಿಂದ ನಾವು ನಿಮಗೆಲ್ಲ ಪ್ರಾಮಿಸ್ ಮಾಡಿದ ರೀತಿ ನಿನ್ನೆ ದಿವಸ ಅಂದರೆ ಭಾನುವಾರ 27/12/2020 ವಿಷ್ಣು ಸಹಸ್ರನಾಮದ ಸಾಮೂಹಿಕ ಪಾರಾಯಣ ಬಹಳ ಚೆನ್ನಾಗಿ ಸಾಂಗೋಪಾಂಗವಾಗಿ ಮಹಾತಾಯಿ ಶ್ರೀಮಾತೆ ಲಲಿತಾ ಮಹಾತ್ರಿಪುರಸುಂದರಿಯ ಕೃಪಾ ಕಟಾಕ್ಷ ಹಾಗೂ ವಿಷ್ಣುವಿನ ಅನುಗ್ರಹದಿಂದ ತುಂಬ ಚೆನ್ನಾಗಿ ನಡೆದಿದೆ. ಅದು ನೀವೇ ಹೇಳಿರೋ ಪ್ರಕಾರ ಸುಮಾರು ಜನ ಈಗ ಪರ್ಸನಲ್ಲಾಗಿ ನನಗೀಗ ಬ್ಯಾಂಕಿಗೆ ಹೋಗಿದ್ದಾಗಲೂ ಕೆಲವರು ಹೇಳಿದ್ರಿ, ಮತ್ತು ಹೊರಗಡೆಯಿಂದ ಫೋನ್ಗಳು ಮೆಸೇಜ್ಗಳು ಎಲ್ರಿಗೂ ಭಾಳ ಆನಂದ ಆಗಿಬಿಟ್ಟಿದೆ. ಅದು ಕೋರಸ್ಸಲ್ಲಿ ನಾವು ಹೇಳಿರೋದು, ನಮ್ಮ ಕ್ರೂ ಮೆಂಬರ್ಸ್ ಹಾಡಿರೋದು, ಜೊತೆಗೆ ಅದು ಮೂರು ಭಾಗದಲ್ಲಿ, ಅದರಲ್ಲಿ 1-60 ನಂತರ 61-48 ಇದು ಆ ರೀತಿ ಮಾಡಿರೋದು ಭಾಳ ಇಷ್ಟ ಆಯಿತು ಸರ್. ಆಮೇಲೆ 60 ನೀವು ಹೆಂಗೆ ಡಿವೈಡ್ ಮಾಡ್ಕೊಂಡಿದ್ದು 60 ಸಂವತ್ಸರಗಳಿಗೆ ಅಂತ. ಅದರಲ್ಲಿ ಆ ಕೆಲವರು ತುಂಬ ದೊಡ್ಡ ಸ್ಕಾಲರ್ಸ್ ಹೇಳಿದ್ರು, ನೋಡಿ ಇದು ಭಾಳ ಒಳ್ಳೆ ಡಿವಿಷನ್ ಅದು 60 ಮಾಡಿರೋದು ಅಂತ. ನಮಗೆ ಅದು ನಿಜವಾಗಿ ಹೇಳಬೇಕು ಅಂದರೆ ಆಟೋಮೆಟಿಕ್ಕಾಗಿ ಆಗಿರೋದು, ನಾವು 20-20 ಮಾಡಬೇಕು ಅಂದ್ಕೊಂಡಿದ್ದು, ಅದು 4-5 ಮಾಡೋಣ ಅಂತ ಸಂಚಿಕೆ. ಆಮೇಲೆ ಒಂದು ಮೊದಲನೇ ಸಂಚಿಕೆಯಲ್ಲಿ ನಾವು ಧ್ಯಾನ ಶ್ಲೋಕದ್ದು ಒಂದು ಮಾಡಾಯಿತು, 4 ವಿಭಾಗ ಆಯಿತು. ಆಮೇಲೆ ಎರಡನೇದು 1-60, 61-48, ಆಮೇಲೆ ಫಲಶ್ರುತಿ. ಹೀಗಾಗಿ ಕಂಟಿನ್ಯೂಸ್ ಆಗಿ ನಾವು ಆಗಲೇ 2 ಸಲ ಕೇಳಿಬಿಟ್ಟಿದ್ದೀವಿ ಸರ್. ಈ ಒಂದು ಮಾತ್ರ ಬೆಳಗ್ಗೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಗ್ಯಾಪ್ ಕೊಟ್ಟು ಈಗ ನಾವು ನಿಮಗೆ ಆ್ಯಸ್ ಪ್ರಾಮಿಸ್ಡ್, ನೀವು ಇನ್ನೂ ಮುಗಿಸಿಲ್ಲ ಇದಕ್ಕೆ, ವಿಷ್ಣು ಸಹಸ್ರನಾಮ ತುಂಬ ವಿಚಾರಗಳಿದೆ ಅಂತ ಈಗ ಅದಕ್ಕೂ ಕಾತರರಾಗಿದ್ದೀವಿ ಅಂತ. ನಿಜ ಬಹಳ ವಿಷ್ಣು ಸಹಸ್ರನಾಮದ ಸಾಮೂಹಿಕ ಪಠನ ಆಗಿರೋದ್ರಿಂದ, ಆಮೇಲೆ ನಿಮಗೆಲ್ರಿಗೂ ಭಯ ಹಾರ್ಟ್ ಆಗಿರೋದ್ರಿಂದ ಈಗ ಆ ವಿಚಾರ ತಿಳ್ಕೊಂಡ್ರೆ ಇನ್ನೂ ಹೆಚ್ಚು ಆನಂದ ಸಿಗುತ್ತೆ, ಅದಕ್ಕೆ ನೀವೆಲ್ಲ ಕಾಯ್ತಿದ್ದೀರಾ ಅಂತ ಗೊತ್ತು. ಅದರಿಂದ ಈ 631ನೇ ಸಂಚಿಕೆ ನಿನ್ನೆ ಮುಗೀತು ನಮ್ಮ ಶಿವಶಕ್ತಿ ಕಲಾ ಕೇಂದ್ರದಿಂದ ವಿವಿಧ ವಿಚಾರಗಳಲ್ಲಿ. ಈಗ ನಿಮ್ಮನ್ನೆಲ್ಲ 632ನೇ ಮಹಾಸಂಚಿಕೆ ಶಿವಶಕ್ತಿ ಕಲಾ ಕೇಂದ್ರದಿಂದ. ಇದರಲ್ಲಿ ಬಹಳಷ್ಟು ವಿಷ್ಣು ಹೇಗೆ ನಾನು ನನ್ನ ಶ್ರೀಸಾಮಾನ್ಯರಿಗೆ ಶ್ರೀಚಕ್ರದರ್ಶನ ಹಾಗೂ ಬೇರೆ ಕಮಲಾಂಬಾನಮ್ಮವರ್ಣ ಇವುಗಳ ಬಗ್ಗೆ ಹಂಚಿಕೊಂಡಾಗ 108 ವಿಚಾರಗಳಿವೆ. 108 ಅದು 108 ಒಂದು ಎಕ್ಸಾಕ್ಟಾಗಿ 108 ಅಂತ ಹೇಳೋಕ್ಕಾಗಲ್ಲ, ಸುಮಾರು ಎಲ್ಲೆಲ್ಲೆಲ್ಲೋ ನಾನು ಒಂದು ಸಂಗ್ರಹ ಮಾಡಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಇದು ವಿಶೇಷವಾದ ಮಾಹಿತಿ, ವಿಷ್ಣು ಸಹಸ್ರನಾಮದ ಬಗ್ಗೆ ವಿಶೇಷ ಮಾಹಿತಿ. ಈಗ ಒಂದೊಂದು ಆರಂಭ ಮಾಡೋದು ಅಂತಂದರೆ, ಈಗ ಪಾರಾಯಣ ಮಾಡಿದ್ದೀನಿ ನಾವೆಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿದೆ, ಸಾಮೂಹಿಕ ಪಾರಾಯಣ. ಇದು ಇದರಲ್ಲಿ ಪಾರಾಯಣ ಮಾಡಬೇಕು, ಇದು ಪಾರಾಯಣ ಅಂದರೆ ಏನಂತ ಅರ್ಥ ಅಂದರೆ, ಕೆಲವರಿಗೆ ನಾವು ಯಾವುದರಲ್ಲಿ ಒಂದು ವಿಚಾರದಲ್ಲಿ ಭಕ್ತಿ ಶ್ರದ್ಧೆಯಿಂದ ಕಲ್ತ್ಕೊಂಡಿರ್ತೀವೋ ಅದರಲ್ಲಿ ಮುಳುಗಬೇಕು ಅನ್ನೋದು. ಆಗ ಏನಾಗುತ್ತೆ ಅಂದರೆ ಅವನ ಮತಿ ಅಂದರೆ ನಮ್ಮ ಬುದ್ಧಿ ಮತ್ತು ನಮ್ಮ ಗತಿ, ಮತಿ ಮತ್ತು ಗತಿ, ಇದು ಒಂದು ಪರಮಾನಂದದ ಒಂದು ಸ್ಥಿತಿ ಅನ್ನೋ ಒಂದು ಅನುಭವ ನಮಗೆ ಬಂದೇ ಬರುತ್ತೆ. ಯಾಕೆಂದರೆ ಅದರ ಆ ವರ್ಡಿಂಗ್ಸು ಸ್ವತಃ ಭೀಷ್ಮಾಚಾರ್ಯರು ಅವರ ಅನುಭವದ ಮೂಸೆಯಿಂದ ಬಂದಿರತಕ್ಕಂಥದ್ದು. ಅದು ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಸನ್ನಿಧಾನದಲ್ಲಿ ಹಾಗೂ ಯುಧಿಷ್ಠಿರ ಅಥವಾ ಧರ್ಮರಾಯನಿಗೆ ಆ ಸಂದರ್ಭದಲ್ಲಿ ಹೇಳಿರುವಂಥ 6 ಪ್ರಶ್ನೆಗೆ ಉತ್ತರ. ಅದರಿಂದ ಇದು ಸಾಮೂಹಿಕ ಪಾರಾಯಣದಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಈಗ ನೀವೆಲ್ಲ ಮಾಡಿರೋದನ್ನ ಅದಕ್ಕೆ ಮುಂಚೆನೇ ತಿಳಿಸಿ ಅಂತ ಯಾರೋ ಹೇಳಿದರು, ಸಾಮೂಹಿಕ ಪಾರಾಯಣ ಯಾಕೆ ಸರ್, ಅದರಿಂದ ಏನು ಅನುಕೂಲ ಅಂತ ನಾನು ಹೇಳಿದ್ದೆ ನಿಮಗೆ. ಮೊದಲು ನೀವು ಸಾಮೂಹಿಕ ಪಾರಾಯಣ ಮಾಡಿಬಿಡಿ, ಆಮೇಲೆ ಅದರ ಅನುಕೂಲ ನಿಮಗೇ ಗೊತ್ತಾಗುತ್ತೆ ಅಂತ. ನಿಜ, ಒಂದು 3-4 ದಿನ ನೀವು ಹೇಳಿದ್ದೇನೆ ನಾನು ಇಲ್ಲಿ ಹೇಳ್ತೀನಿ. ಅದರಲ್ಲಿ ಆಗೋ ಅನುಕೂಲ ಏನು ಅಂದರೆ, ಸಹಸ್ರನಾಮದಲ್ಲಿರ್ತಕ್ಕಂಥ ನಾಮ ಮಂತ್ರದ ಒಂದು ನಾವು ಮಾತಿನ ಆಡುವಾಗ ತರಂಗಗಳು ಹೊರಹೊಮ್ಮುತ್ತೆ. ನಾವು ವೈಬ್ರೇಷನ್ಸ್ ಅಂತ ಏನಿರುತ್ತೆ, ಬಾಡಿ ವೈಬ್ರೇಟ್ ಆಗುತ್ತೆ, ಅಕ್ಷರ ಶಕ್ತಿಗಳು ನಮಗೆ ಗೊತ್ತಾಗೋದಿಲ್ಲ. ಈಗ ನಾನು ಒಂದು ಬಾಡಿ ಲ್ಯಾಂಗ್ವೇಜು ಈಗ ನಿಮ್ಗೆ ಹೇಳ್ತಾ ಇದ್ರೇ, ಒಳಗಡೆ ಇರತಕ್ಕಂಥ ಮೆಕ್ಯಾನಿಸಮು ನಿಮ್ಮ ಕಂಪ್ಯೂಟರಲ್ಲೋ ಅಥವಾ ಮೊಬೈಲ್ನಲ್ಲಿ ನೀವು ಟೈಪ್ ಮಾಡಿದಾಗ ಆಯಾ ಅಕ್ಷರ ನಿಮ್ಮ ಕೀಬೋರ್ಡಿಂದ ಅಲ್ಲಿ ಬರೋದಿಲ್ವೇ, ಅದೊಂದು ಸೆಂಟೆನ್ಸ್ ಆಗೋಲ್ವೇ. ಇತ್ತೀಚೆಗೆ ಇನ್ನೂ ವಿಶೇಷವಾದಂಥ ನೀವಿನ್ನೂ ಓ ಅಂತ ಟೈಪ್ ಮಾಡಿದ್ರೆ ಒಂದು 10 ಆಫ್ ಆಫ್ ಅನ್ ಅಂತ ಎಲ್ಲ ಬಂದುಬಿಡುತ್ತೆ. ನಿಮಗೇನು ಬೇಕೋ ಅದನ್ನು ಒತ್ತಿದ್ರೆ ಅದರಲ್ಲಿ ಮೂಡಿಬಿಡುತ್ತೆ. ಆ ಅಕ್ಷರನೇ ಟೈಪ್ ಮಾಡಬೇಕಾಗಿಲ್ಲ, ಇಟ್ಸ್ ಸೋ ಕ್ಲಿಯರ್. ಅಷ್ಟು ಮ್ಯಾನ್ ಮೇಡ್ ಮೆಕ್ಯಾನಿಸಮಲ್ಲಿ ಇರೋದು ಲೇಟೆಸ್ಟ್. ಇನ್ನು ಅಂಥದ್ರಲ್ಲಿ ಇದು ಒಂದು ಧಾರ್ಮಿಕವಾದಂಥ
ಒಂದು ಶರೀರದಿಂದ ಒಂದು ಶಕ್ತಿಯಿಂದ ಹೊರತಂಬತಕ್ಕಂಥ ಈ ತರಂಗಗಳು ಸುತ್ತಲಿನ ಅದೊಂದರಲ್ಲಿ ಇಲ್ಲಾದರೆ ನಮ್ಮ ಸ್ಕ್ರೀನಲ್ಲಿ ಮೂಡುತ್ತೆ, ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸ್ತೀವಿ ಅಥವಾ ಯಾವುದೋ ಒಂದು ಫೋಟೋ ತೆಗೆದು ಕಳಿಸಿದ್ರೆ ಇಮ್ಮಿಡಿಯೇಟ್ ಟೊಳಕ್ ಅಂತ ಶಬ್ದ ಬಂದು ಅವ್ರಿಗೆ ತಲುಪಿದ್ದು ಬರುತ್ತೆ. ಎಷ್ಟು ಸತ್ಯ ಅಲ್ವಾ? ಅದಕ್ಕಿಂತ ಪರಮ ಸತ್ಯ ಏನು ಅಂದರೆ, ನಾವು ಒಟ್ಟಿಗೆ ಮಾಡಿದ್ರೆ ಒಬ್ಬೊಬ್ಬರ ಒಂದೊಂದು ಧ್ವನಿ, ಆ ಒಂದು ಧ್ವನಿ ಒಂದು ವಿಚಾರ, ಅದರಲ್ಲಿ ಒಂದು ಪದ, ಆ ಒಂದು ಪದದ ತರಂಗಗಳು ಶಬ್ದ ತರಂಗಗಳ ಮೂಲಕ ಹೋಗಿ ಹೇಗೆ ನಾವು ವಾಯ್ಸ್ ರೆಕಾರ್ಡರು ಆಮೇಲೆ ಈಗ ನಾವು ಈಗಂತೂ ವಾಟ್ಸಪ್ಪಲ್ಲಿ ಮಖ ನೋಡ್ಕೊಂಡು ಮಾತಾಡ್ಬೋದು, ಅಷ್ಟೇ ನಾವು ವಿಷ್ಣು ಜೊತೆ ಮಾತಾಡ್ಬೋದು ಹಾ ಅಂತ ಕೇಳಬೇಡಿ, ಅದಕ್ಕೆ ಕಾರಣ ಹೇಳ್ತೀವಿ. ಆದರೆ ಇಲ್ಲಿ ಒಂದು ವಿಚಾರ, ನಾವು ಈಗ ನಮ್ಮ ಈ ಮೊಬೈಲ್ನಲ್ಲೇ ಇವತ್ತು ಬೆಳಗ್ಗೆ ಒಬ್ಬರು ಹೇಳಿದ್ರು ಸರ್ ನೀವು ಇಲ್ಲಿ ಲೇಟೆಸ್ಟ್ ವಿಚಾರದಲ್ಲಿ ಹೇಳ್ತಿರಲ್ಲ ಆ ರೀತಿ ಹೇಳ್ಕೊಂಡು ಹೋದರೆ ನಮ್ಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ನಾವು ನಮ್ಮ ಮೊಬೈಲಿಂದ ಯಾರಿಗೋ ಒಬ್ರಿಗೆ ಫೋನ್ ಮಾಡ್ತೀವಿ, ಅವ್ರದ್ದು ಮುಖ ನೋಡಿಕೊಂಡೇ ಮಾತಾಡ್ಬೋದು, ಅಷ್ಟು ಈಸಿಯಾಗಿದೆ ಈಗ. ಮುಂಚೆ ಅದೆಲ್ಲ ಕಷ್ಟ ಆಗ್ತಾಯಿತ್ತು, ನಾವು ಅದಕ್ಕೆಲ್ಲ ಬೇರೆ ಬೇರೆ, ಈಗ ಏನಿಲ್ಲ, ನಮ್ಮ ಅವರು ನಮ್ಮ ಎದುರುಗೆ ಮಾತಾಡಿದ್ರೆ ಹೇಗಿರುತ್ತೋ ಹಾಗಿರುತ್ತೆ. ಇದು ಇಂಡಿವಿಜುವಲ್, ಕೆಲವು ಸಂದರ್ಭದಲ್ಲಿ ನಾವು ಇದನ್ನು ಸ್ಪೀಕರ್ ಹಾಕ್ತೀವಿ ಎಲ್ಲರೂ ನೋಡ್ಬೋದು, ಅದೇನಾದ್ರು ಕಾನ್ಫಿಡೆನ್ಷಿಯಲ್ ಅಲ್ಲದೆ ಹೋದರೆ ಒನ್ ಟು ಒನ್ ಮಾತಾಡ್ಬೋದು. ಇಲ್ಲೂ ಅಲ್ಲಿ ಈ ವಿಚಾರದಲ್ಲಿ ಮಾತ್ರ ಒಂದು ಮಾತ್ರ, ಇಲ್ಲಿ ನೀವು ಇನ್ಯಾರನ್ನಾರು ಒಬ್ಬರನ್ನು ಸ್ಪೀಕರ್ ಆಗಿ ತೋರಿಸ್ಬೋದು, ಈ ವಿಚಾರದಲ್ಲಿ ಮಾತ್ರ ಇಂಡಿವಿಜುವಲೇ ನಮಗೆ. ಹಾಗಾದರೆ ವಿಷ್ಣು ಎಷ್ಟು ವಿಷ್ಣು ಇದ್ದಾನೆ ಅಂತ ಪ್ರಶ್ನೆ ಬರುತ್ತೆ. ವಿಷ್ಣು ಸರ್ವವ್ಯಾಪಿ, ಎಲ್ಲರಿಗೂ ಏಕಕಾಲದಲ್ಲಿ ಹೇಗೆ ಒಂದು ದೊಡ್ಡ ಸಾಗರದಲ್ಲಿ ಅದಕ್ಕೆ ಒಟ್ಟು ಒಂದೊಂದು ಹನಿನೂ ಸೇರಿದ್ರೆ ಅದು ಸಾಗರ ಆಗಿರೋದು, ಆ ಒಂದು ಹನಿ ನಾವಾಗಿರ್ತೀವಿ, ಆ ಹನಿಗೂ ನಮಗೂ ಕನೆಕ್ಟಿವಿಟಿ ಇರುತ್ತೆ. ಹಾಗೆ ಇಲ್ಲಿ ತರಂಗಗಳು ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸ್ತಾ ಹೃದಯದಲ್ಲಿ ಒಂದು ಇದು ದೈವಿಕವಾದ ಇಂಡಿವಿಜುವಲ್, ಯು ಕ್ಯಾನ್ ನಾಟ್ ಶೋ ಇಟ್ ಟು ಅದರ್ಸ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಅಷ್ಟೆ. ಇದು ನಮ್ಮ ಸ್ವಂತ ಅನುಭವನ, ನಾವು ಎಷ್ಟೇ ಬರವಣಿಗೆ ಬರಲಿ, ಮಾತುವಣಿಗೆ ಬರಲಿ, ಭಾಷೆ ಬರಲಿ, ಡ್ಯಾನ್ಸ್ ಬರಲಿ, ಮೈಮ್ ಮಾಡಲಿ, ಮಿಮಿಕ್ರಿ ಮಾಡಲಿ, ಇದು ಸಿಗೋದಿಲ್ಲ. ಇದು ಸ್ವಂತ ಅನುಭವ, ಇದೊಂಥರ ದೈವಿಕವಾದ ಅನುಭವ ತರುತ್ತೆ. ಆಮೇಲೆ ಜೊತೆಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಆನಂದ ದೊರಕುತ್ತೆ. ವರ್ಷದ ವಿಶೇಷ ಕೆಲವು ಹಬ್ಬಗಳಲ್ಲಿ ಇನ್ಯಾವ್ಯಾವ ಮಾಡಬೇಕು ಅಂತ ಕೇಳಿದ್ದೀರಾ, ಅದು ಉತ್ಸವಗಳಲ್ಲಿ ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ಸಾಮೂಹಿಕ ಪಾರಾಯಣ ಮಾಡಿಸ್ತಾ ಇದ್ದಾರೆ ದೇವಸ್ಥಾನಗಳಲ್ಲಿ, ಅಥವಾ ಕೆಲವು ಸಂಘ ಸಂಸ್ಥೆಗಳಲ್ಲಿ ಕೆಲವು ಮಹಿಳೆಯರು ಅವರದ್ದೇ ಒಂದು ಮಹಿಳಾ ಒಂದು ರೀತಿಯಾದ ಒಕ್ಕೂಟ ಹೊಂದಿರುತ್ತೆ. ಅಲ್ಲೂ ಕೂಡ ಈಗ ಮಹನೀಯರು ಮಾಡ್ಕೊಂಡಿದ್ದಾರೆ, ಮಹನೀಯರು ಮತ್ತು ಮಹಿಳೆಯರು ವಿಷಯ ಯಾವುದೇನು ಸೆಪರೇಷನ್ ಇಲ್ಲ, ಎಲ್ಲರೂ ಒಂದು ಸಾಮ್ಯ ಕಾಲ. ಅದರಲ್ಲೂ ಮುಖ್ಯವಾಗಿ ಕೆಲವು ದಿವಸ ಇನ್ನೂ ಜಾಸ್ತಿ ಅಂತ ಅಂಥ ದಿವಸಗಳ ಹೆಸರುಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಇದು ಭೀಷ್ಮರೇ ಮಾಡಿರೋದ್ರಿಂದ ಭೀಷ್ಮ ಏಕಾದಶಿ ಅಂತ ಬರುತ್ತೆ. ಆವತ್ತಿನ ದಿವಸ, ಆಮೇಲೆ ಮೊನ್ನೆ ಈಗ ನಾಲ್ಕು ದಿವಸದಿಂದ ಆಯ್ತಲ್ಲ ವೈಕುಂಠ ಏಕಾದಶಿ ಇದೆ, ಏಕಾದಶಿ ದಿವಸ ವಿಷ್ಣು ಸಹಸ್ರನಾಮ ಬಹಳ ಪ್ರಶಸ್ತ. ಹಾಂ, ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಬೇರೆ ದಿವಸ ಅದು ಯಾಕೆ ಮಾಡಬಾರ್ದು ಅಂದರೆ, ಏಕಾದಶಿ ದಿವಸ ಅಂದರೆ ಏನರ್ಥ ಅಂದರೆ ಏಕಾದಶಿಯ ಉಪವಾಸ ಅಂತ. ಎಲ್ಲರೂ ಉಪವಾಸ ಅಂದರೆ ಏನು ತಿಳ್ಕೊಂಬಿಟ್ಟಿದ್ದೀವಿ, ಅನ್ನ ತಿನ್ನಬಾರ್ದು, ಬೇರೆ ಏನೇನು ಬೇಕಾದ್ರು ಮಾಡ್ಕೊಂಡು ಅಕ್ಕ ನೋಡೋಕ್ಕೋದ್ರೆ ಮಾಮೂಲು ಊಟ ಮಾಡೋದೆ ವಾಸಿ. ಏಕಾದಶಿ ಫಲಹಾರ ಭಾರಿ ಜೋರಾಗಿರುತ್ತೆ. ಉದ್ದೇಶ ಏನು ಅಂದರೆ ಆ ರೀತಿ ಮಾಡಿದೆ. ಉಪವಾಸ ಅಂದರೆ ದೇವರ ಹತ್ತಿರ, ಉಪ ಅಂದರೆ ಹತ್ತಿರ, ಉಪಾಧ್ಯಾಯರು ಎಲ್ಲ ಉಪ ಸೇರ್ಕೊಂಬಿಟ್ರೆ ಉಪವರ್ಗ. ಆ ದೃಷ್ಟಿಯಿಂದ ದೇವರ ಹತ್ತಿರ ನಾವು, ಹಾಗಾದರೆ ದೇವ್ರ ಹತ್ರ ಅಂದರೆ ಇಲ್ಲಿ ವಿಗ್ರಹ ಇದೆ, ಫೋಟೋ ಇದೆ, ನಿಜ ಇದೊಂದು ರೀತಿ ಲೋಕ. ಆದರೆ ನಮ್ಮ ಮನಸ್ಸು ಮತ್ತು ಹೃದಯದಲ್ಲಿ ವಿಷ್ಣುವನ್ನು ಆವಾಹನೆ ಮಾಡಿಕೊಂಡು ಒಳ್ಳೆಯ ಚಿಂತನೆ ಮಾಡಿ, ಆ ಚಿಂತನೆ ಮಾಡುವಾಗ ಈ ರೀತಿ ವಿಷ್ಣು ಸಹಸ್ರನಾಮ ಹೇಳಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ಆ ತರಂಗಗಳ ಮೇಲೆ, ಶಬ್ದಗಳ ಮೇಲೆ, ತಪ್ಪು ಹೇಳಬಾರ್ದು ಅನ್ನೋ ಒಂದು ಇದ್ರ ಅದ್ರ ಮೇಲೆ ಗಮನ ಇದೆ. ಅದೇ ಉಪವಾಸ, ಅದೇ ಏಕಾದಶಿ, ವೈಕುಂಠ ಏಕಾದಶಿ, ಭೀಷ್ಮ ಏಕಾದಶಿ, ಆಮೇಲೆ ಪ್ರಥಮ ಏಕಾದಶಿ ದಿನಗಳು ಪಾರಾಯಣಕ್ಕೆ ತುಂಬ ಪ್ರಶಸ್ತವಾದ ದಿನಗಳು. ಆಮೇಲೆ ಪಾರಾಯಣ ಮಾಡುವಾಗ ಯಾವ ದಿಕ್ಕಿನಲ್ಲಿ ಕೂತ್ಕೋಬೇಕು, ಇವೆಲ್ಲ ನನಗೂ ಪ್ರಶ್ನೆಗಳು ಬಂದಿದೆ. ಈಗ ಒಂದೊಂದು ಅದಕ್ಕೆ ನಾನು ಅವಾಗ ಹೇಳ್ತಿದ್ದೆ, ಸ್ವಲ್ಪ ತಾಳಿ, ಇದೆಲ್ಲ ನೀವು ಸಾಮೂಹಿಕ ಪಾರಾಯಣ ಮಾಡ್ಕೊಂಬಿಡಿ, ನಿಮ್ಗೆ ಅಷ್ಟೊತ್ತಿಗೆ ಮನದಟ್ಟಾಗಿರುತ್ತೆ ವಿಚಾರಗಳು, ಆವಾಗ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಿಸ್ತೀನಿ. ಈಗ ನಿಮಗೆ ಹೇಳ್ತೇನೆ, ಸಾಮೂಹಿಕವಾಗಿ ಅಥವಾ ಕುಟುಂಬದವರೆಲ್ಲ ಮನೆಯಲ್ಲಿ ಒಟ್ಟು ಕುಳಿತು ಈಗ ಪಾರಾಯಣ ಮಾಡಿದಾಗ ನಮಗೆ ಹೆಚ್ಚಿನ ಇದು ಕೂಡ ನೋಡಿ, ನಾವು ಅನುಗ್ರಹ
ನಾವು ಯಾವಾಗ ಉಪವಾಸ ಅಂದರೆ ಹತ್ತಿರದಲ್ಲಿ ವಾಸ ಮಾಡಿಕೊಂಡಿದ್ದೇವೆ ಅನುಗ್ರಹನೂ ನಮಗೆ ಬೇಗ ದೊರೆಯುತ್ತೆ ಅಂತ ಇದೊಂದು. ಇನ್ನೊಂದು ಪ್ರಶ್ನೆ, ಬೇರೆ ಜನಾಂಗಗಳಲ್ಲೂ ಈ ಥರ ವಿಷ್ಣು ಸಹಸ್ರನಾಮದ ರೀತಿ ಜಪ ಇದೆಯೇ ಅಂತ? ಖಂಡಿತ ಇದೆ. ಅದಕ್ಕೆ ನಾನು ಕೆಲವು ಹೇಳ್ತೀನಿ ನೋಡಿ. ಇದು ಪರಮಾತ್ಮ ಅಂದರೆ ಮೆದರ್ ನೇಚರ್ ಯೂನಿವರ್ಸಲ್. ಚಂದ್ರ, ಸೂರ್ಯ, ನಕ್ಷತ್ರ, ಆಕಾಶ, ಭೂಮಿ, ಆಪೋ, ನೀಲೋ, ನಲ್ಲೋ, ನಭ, ಇದು ನಾವೆಲ್ಲ ಪಾಂಚಭೌತಿಕ ಶರೀರಗಳು, ಪಂಚಕೋಶಾಂತರ ಸ್ಥಿತ. ಅದರಿಂದ ನಾವು ಎಲ್ಲರೂ ಇದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್ ಕಲರ್ ಕ್ರೀಡ್, ಅದು ಎಲ್ಲರೂ ಕೂಡ ಅದೊಂದು ಪರಮಾತ್ಮ ಅಂದ್ಕೊಳ್ಳೋದು ಅಷ್ಟೆ. ಆತ್ಮ ನಮ್ಮದೆಲ್ಲ ಆತ್ಮ, ಅದು ಪರಮಾತ್ಮ. ಅದನ್ನು ಪರಿಪರಿಯಾಗಿ ಬೇರೆ ಬೇರೆ ನಾಮ ಅರ್ಚಿಸುವ ಒಂದು ಪಾರಾಯಣ ಇದೆಯಲ್ಲ, ಅದನ್ನು ಮಾಡುವ ಸಂಪ್ರದಾಯಗಳು ಸುಮಾರು ಜಗತ್ತಿನ ಎಲ್ಲ ಭಾಗಗಳಲ್ಲಿರುವ ಸಮುದಾಯಗಳು, ಬೇಕಾದ ಬೇರೆ ಬೇರೆ ಧರ್ಮಗಳಿವೆ ಬಹಳಷ್ಟು. ಉದಾಹರಣೆಗೆ ಮುಸ್ಲಿಮರು, ಅವರು ಮೋಸ್ಟ್ ಎಕ್ಸಲೆಂಟ್ ನೇಮ್ಸ್ ಅನ್ನೋ ಹೆಸರಲ್ಲಿ ಮೋಸ್ಟ್ ಎಕ್ಸಲೆಂಟ್ ಎಂಬ ಹೆಸರಿನಿಂದ ಜಪ ಮಾಡ್ತಾರೆ ಅವರು. ಕ್ರಿಶ್ಚಿಯನ್ರು ಈಗ ಪರ್ಟಿಕ್ಯುಲರ್ಲಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಸೇಂಟ್ ಬರ್ನಾರ್ಡ್ನ ನಾಮ ನಿರೂಪಣೆಯನ್ನು ಪಠಿಸ್ತಾರೆ. ಈಗ ಸಾಮಾನ್ಯವಾಗಿ ಈ ಕಾನ್ವೆಂಟಿಗೆ ಹೋಗೋ ಮಕ್ಕಳಿಗೆಲ್ಲ ಈಗಿನ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಜೂಯಿಶ್ ಪರಂಪರೆಯಲ್ಲಿ ಇದು ಪರಮಾತ್ಮನ ಪವಿತ್ರ ನಾಮಗಳ ಒಂದು ಅನೇಕ ಪಟ್ಟಿಗಳೇ ಇದೆ. ಆದರೆ ಭಾರತದಲ್ಲಿರುವ ಈ ವಿಷ್ಣು ಸಹಸ್ರನಾಮಕ್ಕೆ ಇರುವ ಪ್ರಾಚೀನತೆ ಅವಕ್ಕಿಲ್ಲ. ತುಂಬ ಇದು ಟೈಮ್ ಮೆಮೋರಿಯಲ್, ಎಷ್ಟೋ ಕೋಟಿ ವರ್ಷಗಳು. ಇವುಗಳನ್ನು ಮಾಡ್ಬೋದು ಅಂದರೆ ಇದೆಯೇ ಅಂತ ಕೇಳಿದ್ದಕ್ಕೆ ಎಸ್, ಬೇರೆ ಜನಾಂಗಗಳಲ್ಲೂ ವಿಷ್ಣು ಸಹಸ್ರನಾಮದ ರೀತಿಯೇ ಬೇರೆ ರೀತಿ ಜಪ ಇದೆ. ಆದರೆ ಭಾರತದ ಒಂದು ಈ ವಿಷ್ಣು ಸಹಸ್ರನಾಮ ಇದಕ್ಕೆ ಇರುವ ಒಂದು ಪ್ರಾಚೀನತೆ ಅಂದರೆ ಅದು ಒಂದು ಬಹಳ, ಅದಕ್ಕೆ ಡೇಟ್ನ ನೀವು ಹೇಳೋಕ್ಕೆ ಆಗಲ್ಲ. ಅದು ಯುಗ ಯುಗಗಳಿಂದ ಹೇಳ್ತಾ ಇರೋದ್ರಿಂದ ಅದಕ್ಕೊಂದೇನಾಗುತ್ತೆ, ಯಾವಾಗಲೂ ಜಾಸ್ತಿ ಒಂದು ವಿಚಾರನ ಬಹಳ ವರ್ಷಗಳಿಂದ ಅದಕ್ಕೆ ಶಕ್ತಿ ಜಾಸ್ತಿ ಪಡ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಒಳಗಾಗುವಂಥ ಜನರು ಬಹಳ ಹೆಚ್ಚಾಗಿರ್ತಾರೆ. ಅದಕ್ಕೇ ಇದಕ್ಕೊಂದು ಸ್ವಲ್ಪ ದಿವ್ಯತೆ ಹಾಗೂ ಪಾವಿತ್ರ್ಯತೆಗಳು ಬಂದಿರುತ್ತವೆ. ಆಮೇಲೆ ಯಾವ್ಯಾವ ದೇವತೆಯನ್ನು ಪೂಜಿಸಿದರೆ ಏನೇನು ಫಲ ಅಂತ ಒಬ್ಬರು ಕೇಳಿ, ಅದು ಒಬ್ಬೊಬ್ಬ ದೇವತೆಯ ಉಪಾಸನೆ ಮಾಡಿದರೆ ಒಂದೊಂದು ಫಲ. ಉದಾಹರಣೆಗೆ ಬೃಹಸ್ಪತಿ, ಅವ್ರು ನಾರ ಬೃಹಸ್ಪತಿ, ನಾವು ಈ ನವಗ್ರಹ ವಿಜ್ಞಾನದಲ್ಲಿ ಬಹಳ ವಿಚಾರವಾಗಿ ಹೇಳಿದ್ದೀನಿ. ಅದಕ್ಕೆ ಅವಾಗ ಒಬ್ಬರು ಕೇಳಿರೋದಕ್ಕೆ, ಬೃಹಸ್ಪತಿ ಆರಾಧನೆಯಿಂದ ನಮಗೆ ಬ್ರಹ್ಮ ವರ್ಚಸ್ಸು. ಆಮೇಲೆ ಇಂದ್ರನ ಆರಾಧನೆ ಮಾಡಿದ್ರೆ ಒಂದೊಂದು ದೇವರನ್ನ, ಈಗ ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದೊಂದು ಸಿನಿಮಾ ನೋಡಿದ್ರೆ ಒಂದೊಂದು ಒಂದೇ ಎಲ್ಲ ಬೇರೆ ಬೇರೆ ಟೈಟಲ್ ನೇಮ್ ಇದು ನೋಡಿದ್ರೆ ಅದೇ ಸಿನಿಮಾ ಆ್ಯಕ್ಟರ್ಸ್ ಅವರೇ ಆಗಿದ್ದರೂ ಕೂಡ ನಮಗೆ ಅದು ಕತೆ ಬೇರೆ ಇರುತ್ತೆ, ಅವರ ಆ್ಯಕ್ಟಿಂಗ್ ಬೇರೆ ಇರುತ್ತೆ. ಒಂದು ನಮಗೊಂದು ಅಲ್ಲಿ ಅಳೋದೋ ನಗೋದೋ ಕಾಮಿಡಿನೋ ಒಂದೊಂದು ಅನುಭವ ಆಗುತ್ತೆ ತಾನೇ. ಅದೇ ರೀತಿ ಕೂಡ ಈ ರೀತಿ ಬೇರೆ ಬೇರೆ ದೇವತೆ ಇಂದ್ರನ ಆರಾಧನೆಯಿಂದ ಇಂದ್ರಿಯ ನಮ್ಮ ಇಂದ್ರಿಯಗಳಿರ್ತಾವಲ್ಲ ಪಂಚೇಂದ್ರಿಯಗಳು, ಅವಕ್ಕೆ ಒಂದು ಶಕ್ತಿ ಬರುತ್ತೆ. ಆಮೇಲೆ ದಕ್ಷ ಪ್ರಜಾಪತಿ ಆರಾಧನೆಯಿಂದ ಅದು ಒಂದು ಪ್ರಜಾ ಸಂಪತ್ತು, ಆಮೇಲೆ ಸತ್ಸಂತಾನ. ಹಾಗೆಯೇ ಮಹಾಲಕ್ಷ್ಮಿ, ನಾವೀಗ ವರಮಹಾಲಕ್ಷ್ಮಿಯ ಹಬ್ಬದ ದಿವಸ ಮಾಡೋದು, ಹಾಗೂ ಅಗ್ನಿ ನಮಗೆ ಮೀನು ಐಶ್ವರ್ಯ. ವರಮಹಾಲಕ್ಷ್ಮಿ ಅಂದರೆ ಇದೊಂದು ಪೋರ್ಟ್ಫೋಲಿಯೋ ಇಸಿ ಕಾನ್ಸ್ಟ. ಇದರಲ್ಲೂ ಕೂಡ ಅಲ್ಲೂ ಒಂದೊಂದು ಯಾಕೆ ಅಂದರೆ ಒಂದೇ ಏಕಂ ಸತ್ ವಿಪ್ರಾಬಹುದಾ ವದಂತಿ. ಈ ಒಂದನ್ನು ಈಗ ಪ್ರೈಮ್ ಮಿನಿಸ್ಟರು ಅಥವಾ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಹೆಡ್ಡು, ಫಿಗರ್ ಹೆಡ್ಡು ಆಯಾ ಗವರ್ನರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆದರೆ ಅವರಿಗೆ ಒಂದು ಮಿನಿಸ್ಟ್ರಿ ಒಂದು ಫಾರ್ಮ್ ಮಾಡ್ಕೊಂಡು ಅದಕ್ಕೊಂದೊಂದು ಪೋರ್ಟ್ಫೋಲಿಯೋ ಇರುತ್ತೆ ತಾನೆ. ಆಮೇಲೆ ಅದಕ್ಕೊಂದು ಉಪಶಾಖೆ, ಆಮೇಲೆ ಅದಕ್ಕೊಂದು ಸೆಕ್ರೆಟ್ರಿ, ಅದಕ್ಕೊಬ್ಬರು ಐ ಎ ಎಸ್ ಆಫೀಸರ್, ಹೀಗೆ ಡೌನ್. ಲೈಕ್ ಯಾರನ್ನು ಅಪ್ರೋಚ್ ಮಾಡಬೇಕು ಯಾವ, ಅದಕ್ಕೆ ಚಾನೆಲ್ಸ್. ನಾವು ಇಂತಿಂಥ ಚಾನೆಲ್ಗೆ ಹೋದರೆ ರಿಮೋಟಲ್ಲಿ ನಮ್ಗೆ ಆ ಚಾನೆಲ್ ಬರುತ್ತೆ, ಅಲ್ಲೇನು ಬರ್ತಿರುತ್ತೋ ಅದು ನಮಗೆ ಕಾಣುತ್ತೆ. ದಿ ಸೇಮ್ ಪ್ರಿನ್ಸಿಪಲ್ ಇಲ್ಲಿ, ಅಗ್ನಿಯಿಂದ ತೇಜಸ್ಸು, ವಸುಗಳಿಂದ ಸಂಪತ್ತು, ಅದಿತಿಯಿಂದ ಅನ್ನಾಹಾರ, ದೇವತೆಗಳಿಂದ ಸ್ವರ್ಗಪ್ರಾಪ್ತಿ, ವಿಶ್ವದೇವತೆಗಳಿಂದ ಭೂಸಂಪತ್ತು, ಅಶ್ವಿನಿ ದೇವತೆಗಳು. ಉದಾಹರಣೆಗೆ ಅಶ್ವಿನಿ ದೇವತೆಗಳು ಯಾರಪ್ಪ ಅವರ ಅವತಾರ ಅಂತ ಹೇಳಿದರೆ ನಕುಲ ಸಹದೇವರನ್ನ ಅಶ್ವಿನಿ ದೇವತೆಗಳು ಹೇಳ್ತಾರೆ. ಅದೆಲ್ಲ ನಾನು ಭಗವದ್ಗೀತೆ ಹೇಳುವಾಗ ಇನ್ನಷ್ಟು ವಿಶೇಷವಾಗಿ ಹೇಳ್ತೀನಿ. ಆಮೇಲೆ ಗಂಧರ್ವರಿಂದ ಒಂದು ಸ್ಫುರದ್ರೂಪ, ನಾವು ಗಂಧರ್ವರು ಅಂತೀವಲ್ಲ, ಒಂದು ಸೊಗಸಾದ ರೂಪ ಬರುತ್ತೆ, ಸ್ಫುರದ್ರೂಪ ಸೌಂದರ್ಯ. ಆಮೇಲೆ ಊರ್ವಶಿಯಿಂದ ಸ್ತ್ರೀ ವಿಹಾರ, ಊರ್ವಶಿ ಯಾರು ಅನ್ನೋದು ಬರುತ್ತೆ. ಆಮೇಲೆ ಯಜ್ಞದಿಂದ, ಇದೊಂದು ಮಹಾಯಜ್ಞ ಮಾಡಿದ್ದೀವಿ ನಾವು,
ವಿಷ್ಣು ಸಹಸ್ರನಾಮದ ಯಜ್ಞನೇ ಇದು. ಮಂತ್ರಯಜ್ಞ ನಾವು ಮಾಡಿದ್ದು ನಿನ್ನೆವರೆಗಿಂದು ಈ ಶಿವಶಕ್ತಿ ಕಲಾಕೇಂದ್ರದಲ್ಲಿ ನಡೆದನ್ನು ಸೊಗಸಾದ ಒಂದು ಮಂತ್ರಯಜ್ಞ. ಅದರಿಂದ ಇದರಿಂದ ಯಜ್ಞದಿಂದ ಏನಾಗುತ್ತೆ ನಮಗೆ ಅಂದರೆ ಮಾನಸಿಕ ನೆಮ್ಮದಿ ಹಾಗೂ ಒಂದು ರೀತಿ ಕೀರ್ತಿ ಅದು ತುಂಬ. ಈಗ ನೋಡಿ ಎಷ್ಟು ಜನ ಯಾರು ಎಲ್ಲರೂ ಈಗ ನಾವು ಡೌನ್ಲೋಡ್ ಮಾಡ್ಕೊಂಬಿಟ್ಟಿದ್ದೀವಿ ಸರ್, ಐದನ್ನು ಒಂದು ಮಾಡ್ಕೊಂಬಿಟ್ಟಿದ್ದೀವಿ, ಅದನ್ನು ಕೇಳ್ತಾ ಇದ್ದೀವಿ, ಇನ್ನಷ್ಟು ಜನ ಕೇಳಿಸ್ತಾ ಇದ್ದೀವಿ, ನಮ್ಮ ವಾಟ್ಸಪ್ಪಿಂದ ಸೆಪ್ರೇಟಾಗಿ ಅವ್ರಿಗೆ ಕಳಿಸ್ತಾ ಇದ್ದೀವಿ, ಅದನ್ನೇ ಎಕ್ಸ್ಕ್ಲೂಸಿವ್ ನೋಡಿ. ಇದೊಂದು ರೀತಿ. ಆಮೇಲೆ ಈ ಗೌರಿ ಪೂಜೆ ನಾವು ನಿತ್ಯ ಜೀವನದಲ್ಲಿ ಹೇಳ್ತೇನೆ, ಗೌರಿ ಪೂಜೆಯಿಂದ ಆಗ್ತಕ್ಕಂಥ ಅನ್ಯೋನ್ಯತೆ ಬರುತ್ತೆ. ಹಿಂದೆ ಎಲ್ಲ ಮನೇಲಿ ಗೌರಿ ಕೂರಿಸೋ ಸಂಪ್ರದಾಯ ಇರ್ತಿರಲಿಲ್ಲ, ಈಗೆಲ್ಲರೂ ಆಗ ಎಲ್ಲರೂ ಒಬ್ಬರ ಮೇಲೆ ನಮ್ಮ ಏರಿಯಾದಲ್ಲೊಬ್ಬರು ಒಬ್ಬರು ಗೌರಿ ಪಾರ್ವತಮ್ಮನವರು ಅಂತಲೇ ಇದ್ದರು. ಅವ್ರ ಮನೇಲಿ ಗೌರಿ ಕೂರಿಸೋರು, ಇಷ್ಟೇ ಮನೆ ದೊಡ್ಡದಿದ್ದರು ಅವ್ರಿಗೆ ಎಷ್ಟೇ ಅನುಕೂಲ ಇದ್ದರು ಅವ್ರ ಮನೆಗೆ ನಮ್ಮ ಮನೆಗಳ ಆ ಏರಿಯಾದವರೆಲ್ಲ ಆ ಮನೆಯಲ್ಲಿ ಗೌರಿ ಮನೆಯವರು ಅಂತ ಅಂದರೆ ಅಲ್ಲಿ ಹೋಗಿ ಒಂದು ಗೌರಿ ಪೂಜೆ ಮಾಡ್ಕೊಂಬರೋರು. ಆದ್ದರಿಂದ ಇಲ್ಲೇನಾಗುತ್ತೆ ಯಾರ್ಯಾರು ಏರಿಯಾದಲ್ಲಿ ಅವರ ಒಂದು ಸಂಪರ್ಕ ಒಂದು ಅನ್ಯೋನ್ಯತೆ ಗೌರಿ ಅದೊಂದು ಅದೆಲ್ಲ ಸಿಗುತ್ತೆ. ಆಮೇಲೆ ಸುಖ ದಾಂಪತ್ಯಗಳು ಸಿಗುತ್ತೆ. ಪಿತೃಗಳಿಂದ ಪಿತೃಗಳು ಅಂದರೆ ನಾವು ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತೀವಲ್ಲ ಪಿತೃಪಕ್ಷ, ಅವುಗಳಿಂದ ಏನಾಗುತ್ತೆ ಅಂದರೆ ಸಂತತಿ ನಮ್ಮ ವಂಶವರ್ಧನ ಆವಾಗ ಹೇಳಿದ್ದೀನಿ ಹಾಗೆ. ಹೀಗೆ ಒಬ್ಬೊಬ್ಬ ದೇವತೆಯಿಂದ ಒಂದೊಂದು ಸಿದ್ಧಿಯಾದರೆ ಇದೆಲ್ಲ ಒಟ್ಟು ನನಗೆ ಬೇರೆ ಬೇರೆ ಹೆಸರುಗಳು ಹೇಳ್ಕೊಂಬಂದೆ. ಟೋಟಲ್ ಓವರಾಲ್ ಲಾರ್ಡ್ಶಿಪ್ಪು ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿನೇ ಮುಖ್ಯ. ಅದೆಲ್ಲೇ ಏನೇ ಹೇಳಿದ್ರು ಹಾಗೇ ವಿಷ್ಣು ಸಹಸ್ರನಾಮದ ಪಾರಾಯಣದ ಮೂಲಕ ಮಹಾವಿಷ್ಣುವನ್ನು ಉಪಾಸನೆ ಮಾಡಿದರೆ ಯಾರ್ಯಾರ ಪೋರ್ಟ್ಫೋಲಿಯೋಲಿ ಏನೇನು ಹೇಳಿದ್ವೋ ಆ ಎಲ್ಲ ಸಿದ್ಧಿಗಳು ಒಟ್ಟಿಗೆ ಸುಲಭವಾಗಿ ಲಭಿಸುತ್ತೆ ವಿಷ್ಣು ಸಹಸ್ರನಾಮದ ಪಠನೆಯಿಂದ. ಈಗ ನಿಮ್ಮ ಪ್ರಶ್ನೆಗಳಿಗೆ ನಾನು ಅನ್ನೋದಾಗೆ ಉತ್ತರ ಇನ್ನೂ ಬೇಕಾದಷ್ಟು ಉತ್ತರ ಹೇಳಿದಾಗ ಈ ವಿಚಾರ ನನಗೆ ಸಿಗುತ್ತೆ. ಆಮೇಲೆ ವಿಷ್ಣುನ ಸಹಸ್ರನಾಮದ ಉದ್ದಕ್ಕೂ ಸುಂದರವಾದ ಹೆಸರುಗಳು. ಆಮೇಲೆ ಇನ್ನೊಂದು ಹೇಳಿದ್ರಿ ಈ ಸಂದರ್ಭದಲ್ಲಿ ಸರ್, ನಾವು ಬೆಳಗ್ಗೆ ಬಸ್ಸನ್ನೆಲ್ಲ ಹೇಳಿದ್ದು ನಾಲ್ಕೈದು ಜನ ಲೇಡೀಸು, ನಾನು ಬ್ಯಾಂಕ್ ಹೋಗಬೇಕಿತ್ತು ಹೋದಾಗ ಸರ್ ಭಾಳ ಚೆನ್ನಾಗಿದೆ ವಿಷ್ಣು ಸಹಸ್ರನಾಮದೆಲ್ಲ, ಅದನ್ನ ಇಂಡಿವಿಜುವಲ್ ಆಗಿ ಹೇಳಿಸಿದ್ರಿ, ಅದೇ ರೀತಿ ಚಾಂಟಿಂಗ್ ಟೈಪ್ನಲ್ಲಿ ಲಲಿತಾ ಸಹಸ್ರನಾಮನ ಹೇಳಿ ಸರ್, ಭಾಳ ಕಾಯ್ತಾ ಇದ್ವಿ ನಮ್ಗೆ ಉಚ್ಚಾರಣೆ ಅದು ಶುರು ಮಾಡಿದ್ರೆ ಅದೊಂದು. ಈಗಾಗಲೇ ಅದ್ರ ಬಗ್ಗೆ ವಿವರವಾಗಿ ನಾನು ಹೇಳಿದ್ದೀನಿ ಅರ್ಥಾನುಗಳು ಕಮಲಮ್ಮ ನವರಣ ಸಂದರ್ಭದಲ್ಲಿ, ಜಯಚಾಮರಾಜೇಂದ್ರ ಒಡೆಯರ ಕೃತಿಗಳ ಸಂದರ್ಭದಲ್ಲಿ ಬೇಕಾದಷ್ಟು ಹೇಳಿದ್ದೀನಿ. ತಿರ್ಗಾ ಅದನ್ನು ಮಾಡಿದ್ರೆ ಆ ಸಾವಿರಾಮಕ್ಕೆ ನಾನು ನೀವು ಕೇಳಿದ್ರಿಂದ ಇಲ್ಲ ಅಂತ ಹೇಳಿಲ್ಲ. ಈಗ ನಮ್ದು ಏನೇನು ನಮ್ಮ ಲಿಸ್ಟಲ್ಲಿದೆಯೋ ಈಗ ಭಗವದ್ ಅಲ್ಲೇ ನೀವು ಹೇಳಿದ ಪಕ್ಕನೇ ಇನ್ನೊಬ್ಬರು ನಿಮ್ಮ ಕಡೆಯವರೇ ಭಗವದ್ಗೀತೆ ಹೇಳಿ ಅಂದರು. ಆಗ ಅಯ್ಯೋ ಭಗವದ್ಗೀತೆ ಹೇಳಿಬಿಡಲಿ ಅಂತ ಅವರಂದರು. ಇದು ಅದನ್ನು ಓಕೆ ಅದನ್ನು ಮುಗಿಸಿ ನೋಡೋಣ, ಸಂದರ್ಭ ಬಂದರೆ ನಾನು ಲಲಿತಾ ನನ್ನ ಆರಾಧ್ಯ ದೇವಿ ಬಗ್ಗೆ ಒಂದೊಂದು ನಾಮಕ್ಕೂ ನೀವು ಹೇಳಿದರೆ ಭಾಳ ಚೆನ್ನಾಗಿರುತ್ತೆ ವಿಷ್ಣು ಸಹಸ್ರನಾಮದ ರೀತಿ. ಆಮೇಲೆ ಸಾಮೂಹಿಕ ಚಾಂಟಿಂಗ್ ಟೈಪ್ನಲ್ಲಿ ಹೇಳೋದು ಭಾಳ ಚೆನ್ನಾಗಿರುತ್ತೆ, ತ್ರಿಶತಿಗೂ ಹೀಗೆ ಮಾಡಿ ಅಂತ ಒಳ್ಳೆ ವೆರಿ ಗುಡ್ ಸಜೆಷನ್ಸ್. ಯಾಕೆ ನಾನು ಇದನ್ನೆಲ್ಲ ಹೇಳಿದಂದರೆ ವಿಷ್ಣು ಸಹಸ್ರನಾಮದ ಉದ್ದಕ್ಕೂ ಕೆಲವು ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ. ಎಷ್ಟು ಸುಂದರವಾದ ಹೆಸರುಗಳನ್ನು ಹೇಳ್ಬೋದು ಅಂದರೆ ಆಗಲೇ ಇದ್ದೀರಾ, ಇನ್ನೂ ಕೆಲವು ನಾನು ನಿಮಗೆ ವಿಷ್ಣು ಸಹ ಉದ್ದಕ್ಕೂ ಹೊಳೆಯುತ್ತಿರುವ ಸುಂದರ ಹೆಸರುಗಳದು. ಉದಾಹರಣೆಗೆ ಸುಂದರ ಹೆಸರುಗಳು ಸುಂದರ ಲಿಸ್ಟ್ ಆಗಿದೆ, ಕಾಂತ ಅಂತ ಹೇಳ್ಬೋದು, ಮನೋಹರ, ಶ್ರೀನಿಧಿ, ಇವನ್ ಶ್ರೀಮಾನ್ ಅಂತಲೇ ಹೆಸರು ಹೇಳ್ಬೋದು ನೋಡಿ, ಯಾವಾಗ ಕರೆಯುವಾಗಲೇ ಏನು ಶ್ರೀಮಾನ್ ಅಂತಲೇ ಕರಿಬೋದು, ಸುದರ್ಶನ, ಅಪ್ರಮೇಯ, ಶುಭಾಂಗ, ಆಮೇಲೆ ಪುಷ್ಪಹಾಸ, ಪದ್ಮನಾಭ, ಹಿರಣ್ಯಗರ್ಭ, ಸುವರ್ಣ ಅಪರೂಪದ ನೇಮ ಸುವರ್ಣವರ್ಣ, ಹೇಮಾಂಗ, ವರಾಂಗ, ದೀಪ್ತಮೂರ್ತಿ, ಶ್ರೀವತ್ಸವಕ್ಷ, ಸುಮುಖ, ವನಮಾಲಿ, ಲೋಹಿತಾಕ್ಷ ಹೆಸರುಗಳು ನೋಡಿ, ರತಾಂಗಪಾಣಿ, ಅಕ್ರೂರ, ಸನಾತನ, ಕಪಿಲ, ರವಿಲೋಚನ. ಕೆಲವು ಕಣ್ಣು ಕೆಲವ್ರದ್ದು ಭಾಳ ಹೊಳಿತಾ ಇರುತ್ತೆ, ಅದಕ್ಕೆ ತಕ್ಕಾಗಿಡಬೇಕು. ರವಿಲೋಚನ, ಪ್ರೀತಿವರ್ಧನ, ವಿಷ್ಣುವರ್ಧನ ಹಾಗಿದ್ದಾಗ ಪ್ರೀತಿವರ್ಧನ, ಸತ್ಯಧರ್ಮ ಅಂತ, ಸಾತ್ವಿಕ, ಸುವ್ರತ, ಅಮೃತ, ಇದು ಕೆಲವು ಬಿಟ್ಟಿರ್ತೀರ, ಲೋಕಬಂಧು, ಭಕ್ತವತ್ಸಲ, ಆಮೇಲೆ ಶತಮೂರ್ತಿ, ಪುಣ್ಯಕೀರ್ತಿ, ಶ್ರೀಕರ, ಶ್ರೀಪತಿ, ತ್ರಿವಿಕ್ರಮ, ಸತ್ಯಸಂಧ, ಅಮೋಘ, ಆಮೇಲೆ ಶ್ರೇಷ್ಠ, ಮೇಧಾವಿ. ಹೀಗೆ
ವಿಧಾನ ಒಂದಿಷ್ಟು ಕೆಲವು ಹೆಸರುಗಳು ಹೇಳಿ ಅಂತ ಹೇಳಿರೋದನ್ನು ಇದೆಲ್ಲ ಇವೆಲ್ಲ ಪಾವಿತ್ರ್ಯತೆ ಮತ್ತು ಅನುಗ್ರಹ ಶಕ್ತಿಯನ್ನು ಈ ಹೆಸರನ್ನು ಇಟ್ಕೊಂಡು ನಾವು ತರಬಹುದು. ಈ ಮೇಲೆ ಈ ಎಲ್ಲ ರೋಗ ರೋಜನೆಗಳಿಗೂ ಕೂಡ ಮಹಾ ಔಷಧ ಏನು ಸರ್ ಅಂದರೆ ನೋಡಿ, ಅದಕ್ಕೆ ವಿಷ್ಣು ಸಹಸ್ರನಾಮದ ಔಷಧ ಔಷಧಂ ಜಗತ ಸೇತು ಜ್ಞಾಪಿಸ್ಕೊಳ್ಳಿ ನೀವು. ಅಲ್ಲಿ ಚರಕ ಸಂಹಿತೆ ಹೇಳುತ್ತೆ ಒಂದು ಶ್ಲೋಕ, ವಿಷ್ಣು ಸಹಸ್ರಮೂರ್ಧಾನಾಂ ಚರ ಅಚರಗುರುಂ ಹರಿಂ ಸ್ತುವನ್ನಾಮ ಸಹಸ್ರೇಣ ಜ್ವರಾನ್ ಸರ್ವಾನ್ ಋಷೋ ಹತಿ. ಚರಕ ಸಂಹಿತೆ ಹೇಳೋದು ಸಾಮಾನ್ಯವಾಗಿ ನಮಗೆ ಮನುಷ್ಯನಿಗೆ ಮೊದಲು ಆರೋಗ್ಯ ನಾವು ಏನು ಬೇಕು ಹೇಳಬೇಕು ಅಂದರೆ ಜ್ವರ ನೆಗಡಿ ತಲೆನೋವು ಕೆಮ್ಮು ಅಂತೀವಿ. ಸೊ ಫಸ್ಟು ಜ್ವರ ಕಡಿಮೆ ಆಗಿಬಿಟ್ರೆ ಅದಕ್ಕೆ ಬೇಕಾದಷ್ಟು ವಿಷಮಶೈತ ಜ್ವರ ಇನ್ಫ್ಲೂಯೆನ್ಸಾ ಎಲ್ಲ ಕರೋನಾ ಜ್ವರ ಬೇರೆ ಇದೆ ಫಸ್ಟು ಅದಕ್ಕೆ ಜ್ವರ ವಿಷ್ಣು ಸಹಸ್ರನಾಮನ ಸರಿಯಾಗಿ ಭಕ್ತಿಯಿಂದ ಮಾಡಿದ್ರೆ ಜ್ವರ ಕಡಿಮೆ ಆಗಿರೋದನ್ನು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ನಲ್ಲೂ ಕಂಡುಹಿಡಿದಿದ್ದಾರೆ. ಬೇರೆ ಬೇರೆ ಔಷಧ ಚಿಕಿತ್ಸೆಗಳಿಂದಲೂ ಕೆಲವು ಸತಿ ವಾಸಿಯಾಗದ ಉಲ್ಬಣ ರೋಗಗಳು ಹಾಗೂ ಭೀಕರ ವ್ಯಾಧಿಗಳು ವಿಷ್ಣು ಸಹಸ್ರನಾಮದ ಪಠಣದ ಜೊತೆಗೆ ನಮ್ಮ ಡಾಕ್ಟ್ರಿಗೂ ಹೇಳಿದ್ರೆ ಆವಾಗ ನಮಗೆ 50-80% ಸೈಕೋಸಾಮೆಟಿಕ್ ಡಿಸಾರ್ಡರ್ ಹೋಗುತ್ತೆ. ಇದನ್ನು ಅದಕ್ಕೆ ಇದನ್ನು ವಿಷ್ಣು ಸಹಸ್ರನಾಮನ ಸ್ತೋತ್ರ ರಾಜ ಅಂತ ಕರೀತಾರೆ. ಇದೊಂದನ್ನು ಇಷ್ಟು ಸಂಚಿಕೆಯಲ್ಲಿ ಹೇಳಿಕೊಂಡು ಬೇಕಾದಷ್ಟು ವಿಚಾರಗಳಿದೆ. ಇಮಂ ಸ್ತವಂ ಅಧಿಯಾನ ಶ್ಲೋಕ ಶ್ರದ್ಧಾಭಕ್ತಿ ಸಮನ್ವಿತ ಯಜ್ಞೇತಾತ್ಮ ಸುಖಕ್ಷಾಂತಿ ಶ್ರೀ ಧೃತಿ ಸ್ಮೃತಿ ಕೀರ್ತಿಭಿ. ಅಂದರೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಶ್ರದ್ಧಾ ಮತ್ತು ಭಕ್ತಿಗಳಿಂದ ಪಠನ ಅಧ್ಯಯನ ಮಾಡಿದರೆ ನಮಗೆ ಮುಖ್ಯವಾಗಿ ಸಿಗ್ತಕ್ಕಂಥದ್ದು ಏನು ಅಂದರೆ ಆತ್ಮಸುಖ, ಯೋಗಕ್ಷೇಮ, ಐಶ್ವರ್ಯ, ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯ ಮತ್ತು ಆತ್ಮಸ್ಥೈರ್ಯ. ಅದಕ್ಕೆ ಸ್ಮರಣೆ ನಾವು ಹೇಳಿದ್ವಿ, ಸ್ಮರಣಂ ಕೀರ್ತನಂ ವಿಷ್ಣೋಹ ವಂದನಂ ಅಂದಾಗ ನಾನು ಹೇಳಿದ್ದೀನಿ ವಂದನಂ ದಾಸ್ಯ ಸಖ್ಯ ಆತ್ಮ ನಿವೇದನ. ಇಷ್ಟೆಲ್ಲ ನಮ್ಮ ಚರಕ ಸಂಹಿತೆಯಲ್ಲೂ ಹೇಳಿರೋ ಪ್ರಕಾರ ಹಾಗೂ ವಿಷ್ಣು ಸಹಸ್ರನಾಮದ ವಿಚಾರಗಳನ್ನು ನಾವು ಇದು ಈಗ ನೋಡಿ. ಈಗ ನಿಮಗೆ ಸಾಮೂಹಿಕ ಪಠಣೆಯಿಂದ ಏನಾಗುತ್ತೆ ಅಂತ ಇನ್ನೂ ಕೆಲವು ವಿಚಾರಗಳನ್ನು ಈಗ 632ನೇ ಮಹಾಸಂಚಿಕೆಗಳಲ್ಲಿ ಇಷ್ಟು ವಿಚಾರಗಳನ್ನು ನೀವು ಎಲ್ಲ ಮನನ ಮಾಡ್ತಾ ಇರಿ. ಯಾಕಂದರೆ ಸ್ವಲ್ಪ ಸ್ವಲ್ಪರಾಗಿ ತಿಳ್ಕೊಂಡು ಹೋಗೋಣ ಈ ಅಸಾಮೂಹಿಕ ಪಠಣೆ ಇದರಿಂದ ಏನಾಗುತ್ತೆ ಅಂತ ಹೇಳೋದಕ್ಕೆ. ಹೀಗಾಗಿ ನಮ್ಮ ಈ ಶಿವಶಕ್ತಿ ಕಲಾ ಕೇಂದ್ರದ ಸಾಮೂಹಿಕ ಪಠನೆ ಆದ ನಂತರ ವಿಶೇಷ ಮಾಹಿತಿಗಳನ್ನು ನಾನು ಹೇಳಿದ ರೀತಿ ಆರಂಭ ಮಾಡಿದ್ದೀನಿ. ನೋಡೋಣ ಇದು ಎಲ್ಲಿವರೆಗೆ 108 ಆಗುತ್ತೋ ಎಷ್ಟಾಗುತ್ತೆ ಅಂತ ಮಹಾತಾಯಿಗೆ ಗೊತ್ತು, ವಿಷ್ಣು ಪರಮಾತ್ಮನಿಗೆ ಗೊತ್ತು, ನಾನು ಹೇಳ್ಕೊಂಡು ಹೋಗ್ತಿರ್ತೀನಿ ನೋಡೋಣ. ಈಗ 632 ಮಹಾಸಂಚಿಕೆ ಮಂಗಳ ಹೇಳ್ತೀನಿ, ಮತ್ತೊಮ್ಮೆ ನಿಮ್ಮನ್ನು 633 ಮಹಾಸಂಚಿಕೆಯಲ್ಲಿ ಇದೇ ವಿಚಾರನ ಇನ್ನಷ್ಟು ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮಸ್ಕಾರ.